ಎಸ್ ಇನ್ನು ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ದಿ ಗ್ರೇಟ್ ಪವರ್ಫುಲ್ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಎಂ ಎಲ್ ಎಷ್ಟು ಗೆಲ್ಸಬೇಕು ಅಂತ ಟಾರ್ಗೆಟ್ ಇದೆ ಟಾರ್ಗೆಟ್ ಅನ್ನು ಇಟ್ಕೊಂಡ ಕಾಣ್ತಿಲ್ಲ ಲಕ್ಷಣ ಕಾಣ್ತಿಲ್ಲ ನೀವು ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೇಕಲ್ವಾ ಇನ್ನು ದೊಡ್ಡ ಪೊದಿಷನ್ಗೆ ಹೋಗ್ಬೇಕಲ್ವಾ ಆಮೇಲೆ ಜಾಸ್ತಿ ಒಂದು ಲಕ್ಷ ಲಡಲ್ ಗೆದ್ರು ಆತ ಒಬ್ನೇ ಎಂ ಎಲ್ ಅಂತ ಕೌಂಟು ಒಂದೊಂದು ಗೆದ್ರು ಒಬ್ಬ ಬಟ್ ಸುಧಾಕರ್ ಬೇರೆ ಗೆಲ್ಸದ್ಕಿಂತ ಅವರ ಆ ಅತಿ ಹೆಚ್ಚು ಅಂತ ಟ್ರೈ ಮಾಡಿ ಮಾಡ್ಕೊಳದ ಸುಧಾಕರ್ ಯಾವ ಎಲ್ಲೂ ಕೂಡ ಪಕ್ಷವನ್ನ ಗೆಲ್ಸೋಕ್ ಟ್ರೈ ಅಂತ ಅನ್ಸಲ್ಲ ಅವ್ರಿಗೆಲ್ಲದಕ್ಕೆ ಕಾಂಗ್ರೆಸ್ ಎಲ್ಲಾರ ಹೋಗ್ಬಿಡ್ತಾರ ವಾಪಸ್ ಒಂದ್ ಬೇರೆ ನಂಗೆ ಅನುಮಾನ ಕಡತವ್ರಿ ಹೌದಾ ಸುಧಾಕರ್ ಎಲ್ಲೂ ಕೂಡ ನೋಡಿ ಬಿಜೆಪಿನ ಗೆಲ್ಸಿವಿ ಅಂತ ಈ ತರ ಮುಂದ್ರತ್ನ ಟೈಪ್ ಈ ಗೋಪಾಲಯ್ ಟೈಪ್ ಎಲ್ಲ ಓಡಾಡೋಕ್ ಕಾಣ್ತಿಲ್ಲ ಪ್ರಭಾವಿ ಸಚಿವ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆಲ್ಸಬೇಕು ಅನ್ನೋ ಯಾವ್ದೇ ರೀತಿ ಪ್ರಯತ್ನಗಳು ಕೂಡ ಏನ್ ಕಾಣ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕಾಣ್ತಾ ಇಲ್ಲ ಗೌರಿಬಿದ ಮೊದಲ ಕ್ಷೇತ್ರ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕ ಶಿವಶಂಕರ ರೆಡ್ಡಿ ಅವರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಫಿಕ್ಸ್ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಹೆಸರು ಕೇಳಿ ಬರ್ತಿದೆ ಅನೌನ್ಸ್ ಆಗಿಲ್ಲ ಜೆಡಿಎಸ್ ಇಂದ ನರಸಿಂಹರ್ತಿ ಅವರು ಘೋಷಣೆ ಆಗಿದೆ ಪಿ ನರಸಿಂಹರ್ತಿ ಅಂಡ್ ಇಂಡಿಪೆಂಡೆಂಟ್ ಆಗಿ ಪುಟ್ಸಾಮ್ ಗೌಡ್ರು ಕೆಂಪರಾಜು ಕಂಟೆಸ್ಟ್ ಮಾಡ್ತಾರೆ ಪುಟ್ಸಾಮ್ ಗೌಡ್ರು ಫಿಕ್ಸ್ ನಾನು ಯಾವುದೇ ಪಾರ್ಟಿಗೆ ಹೋಗಲ್ಲ ಅಂತ ಪಕ್ಷೇತರ ಅಭ್ಯರ್ಥಿ ನಾನೇ ಗ್ಯಾರಂಟಿ ಅಂತ ಹೇಳ್ಕೊಂಡು ಹೋಗ್ತಾ ಕಳೆದ ಒಂದು ಇಪ್ಪತ್ ದಿನಗಳಿಂದ ಆಲ್ಮೋಸ್ಟ್ ಪ್ರತಿಯೊಂದು ಹಳ್ಳಿಯಲ್ಲಿ ಕಾಂಗ್ರೆಸ್ ನಿಂದ ಪುಟ್ಸ್ವಾಮಿ ಗೌಡ್ರಿಗೆ ಬೆಂಬಲ ಸೇರ್ಪಡೆ ಕಾಂಗ್ರೆಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಗ್ರಾಮ ಪಂಚಾಯತ್ ಲೆಕ್ಕ ಮಾಡ್ಕೊಂಡಿದ್ದಾರೆ ಗೌರಿಬಿಂದೂರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಅರ್ಧ ತುಂಬಾ ಕಾಂಗ್ರೆಸ್ ಲೀಡರ್ ಮೈನ್ ಲೀಡರ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಬಿಟ್ಟು ಕೆ ಎಸ್ವಾಮಿ ಕೆ ಎಚ್ ಪಿ ಬಣ ಎಚ್ ಪಿ ಬಣ ಕೆಎಚ್ ಪಕ್ಷ ಅಂತಾನೆ ಫುಲ್ ಫೇಮಸ್ ಮಾಡಿಕೊಂಡು ಗೌಡ್ರು ಎಷ್ಟೇ ದೊಡ್ಡ ನಾಯಕರಾದ್ರೂ ಒಂದ್ ಮೂರ್ ಸಾರಿ ನಾಲ್ಕು ಸಾರಿ ಜನಕ್ಕೆ ಬೇಜಾರಾಗುತ್ತೆ ಹ್ಮ್ ಇವರಾಗ್ಲೆಂಬತ್ತೊಂಬತ್ತರಿಂದ ಗೆಲ್ತಾ ಇರೋದು ಯಾರು ಶಿವಶಂಕರ್ ಇಂಡಿಪೆಂಡೆಂಟ್ ನಂತರ ಕಾಂಗ್ರೆಸ್ ಇಂದ ಸಹಜವಾಗಿ ಬೇಜಾರಾಗಿರ್ತದೆ ಅಂತ ನಡೀತಾ ಇರ್ತದೆ ಅದಷ್ಟೇ ಅಲ್ಲ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಗೆಲ್ಸ್ಬೇಕು ಅನ್ನೋದ್ಕಿಂತ ಗೌರಿಬಿದ್ನೂರ್ಲಿ ಶಿವಶಂಕರ್ ರೆಡ್ಡಿ ಸೋಲ್ಸ್ಬೇಕು ಅಂತ ನಿಂತವ್ರೆ ಆ ಶಿವಶಂಕರ್ ರೆಡ್ಡಿ ಸೋಲ್ಸಕ್ಕೆ ಯಾರು ಸಾಧ್ಯ ಅದು ಪುಟ್ಸೋದ ಹಾಗಾಗಿ ಶಿವಶಂಕರ್ ರೆಡ್ಡಿ ಸೋಲ್ಸಕ್ಕೆ ಏನ್ ಏನ್ ಡಾಕ್ಟರ್ ಕೆ ಸುಧಾಕರ್ ಮಾಡ್ತವ್ರ ಇದೊಂತರ ಎರಡನೇ ಜೆಡಿಎಸ್ ಲೆಕ್ಕಾಚಾರ ಇವರದು ಸ್ಟ್ರಾಟಜಿ ಆಯ್ತಲ್ಲ ನಮ್ಮನ್ನ ಹ್ಮ್ ನಂದ ಒಂದ್ ಕಣ್ಣವ್ರು ಪರವಾಗಿ ಎರಡು ಕಣ್ಣು ತೆಗಿಬೇಕು ಅನ್ನೋ ರಾಜಕೀಯ ಬೇರೆ ಕಡೆ ಬಿಜೆಪಿನ ಗೆಲ್ಸಿ ಮೆರೆಸ್ಬೇಕು ಅಂತ ಏನಿಲ್ಲ ಅವ್ರೊಬ್ಬರೇ ಬಿಜೆಪಿ ಎಂ ಎಲ್ ಆಗಿರ್ಬೇಕು ಅಂತ ಕಾಣ್ತಾ ಇದೆ ಸೊ ಗೌರಿಬಿದ್ನೂರ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಪುಟ್ಸಾಮ್ ಗೌಡರು ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇದು ಒಂದ್ ರೀತಿ ಸ್ಪೆಷಲ್ ಕ್ಷೇತ್ರ ಈ ಜಿಲ್ಲೆಯಲ್ಲಿ ವಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಕನ್ಫರ್ಮ್ ಇಲ್ಲ ಇನ್ನು ಚಿಕ್ಕಬಳ್ಳಾಪುರದ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಅವರು ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ನನಗೆ ಟಿಕೆಟ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಸುಧಾಕರ್ ಮಾತ್ರ ಯಾಕೋ ಕೋನಾಪುರ ಕಡೆ ಒಲವು ಒಲುತ್ತೋದಂತಿದೆ ಇಬ್ಬರು ಫೈಟ್ ನಡೀತಾ ಇದೆ ನೋಡಬೇಕು ಯಾರಿಗೆ ಸಿಗುತ್ತೆ ಬಿ ಜೆ ಪಿದ ಟಿಕೆಟ್ ಅಂತ ರಾಮಲಿಂಗಪ್ಪ ಅವರು ಇತ್ತೀಚೆಗೆ ತುಂಬ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ ನನಗೆ ಟಿಕೆಟು ಅಂತ ನೋಡಬೇಕು ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಇನ್ನು ಕಾಂಗ್ರೆಸ್ನಲ್ಲಿ ಹಾಲಿ ಶಾಸಕರು ಸುಬ್ಬಾರೆಡ್ಡಿ ಜೊತೆಗೆ ಎನ್ ಸಂಪಂಗಿ ಕೂಡ ಮಾಜಿ ಎಮ್ ಎಲ್ ಎ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ನೋಡಬೇಕು ಸ್ವಲ್ಪ ಗೊಂದಲ ಇದಂತಿದೆ ಕಾಂಗ್ರೆಸ್ನಲ್ಲಿ ಸುಬ್ಬಾರೆಡ್ಡಿಗೆ ಕೊಡ್ತಾರಾ ಎನ್ ಸಂಪಂಗಿ ಕೊಡ್ತಾರಾ ಅಂತ ಎನ್ ಸಂಪಂಗಿ ಕೊಡಲಿಲ್ಲ ಅಂದರೆ ಅವರು ಬೇರೆ ದಾರಿಯನ್ನು ಅಂದರೆ ಬೇರೆ ಸಪೋರ್ಟ್ ಮಾಡೋಂಥ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಇದೆ ಇನ್ನು ಅಲ್ಲಿ ಜೆ ಡಿ ಎಸ್ ಇಂದಿಗಾಗಲೇ ನಾಗರಾಜ್ ರೆಡ್ಡಿಗೆ ಅನೌನ್ಸ್ ಆಗಿದೆ ಬಾಗೇಪಲ್ಲಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿ ಪಕ್ಷಗಳಿಗೆ ಅಂದರೆ ಕಾಂಗ್ರೆಸ್ ಹಾಲಿ ಶಾಸಕ ಸುಬ್ಬರೆಡ್ಡಿಗೆ ಸವಾಲಾಗುವಂಥ ಪ್ರಚಾರವನ್ನು ಮಾಡಿಕೊಂಡು ಅಬ್ಬರವನ್ನು ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇನ್ನು ಸಿ ಪಿ ಎಮ್ನಿಂದ ಡಾಕ್ಟರ್ ಅನಿಲ್ ಅನೌನ್ಸ್ ಆಗಿದೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷೇತರ ಮಿಥಿನ್ ರೆಡ್ಡಿ ಆಮೇಲೆ ಸಿ ಪಿ ಎಮ್ ಸಿ ಪಿ ಎಮ್ಗೆ ಏನು ನೆಗೆಟಿವ್ ಅಂದರೆ ಅಲ್ಲಿ ಶ್ರೀರಾಮ್ ರೆಡ್ಡಿ ಬಣ ಇತ್ತು ಅವರು ಈಗ ಮಿಥಿನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಬಣ ಅವರು ಪಿ ಎಸ್ ಎಸ್ ಅಂತ ಮಾಡ್ಕೊಂಡಿದ್ರು ಇಡೀ ಬಣ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಟ್ ಏನು ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಸ್ಟ್ರಾಂಗ್ ಶ್ರೀರಾಮ್ ರೆಡ್ಡಿ ಆ ಶಕ್ತಿಯ ಕಮ್ಯುನಿಸ್ಟ್ ಪಾರ್ಟಿ ಬಿಟ್ಟಾಗ ಏನೋ ಒಂದು ಕಟ್ಕೊಂಡಿದ್ರು ಅದನ್ನ ಈಗ ಮಿಥುನ್ ರೆಡ್ಡಿ ಕಡೆ ಸಪೋರ್ಟ್ ಮಾಡ್ತಾರೆ ಅದೊಂದು ಭಾಗ ಬಟ್ ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದ್ರು ಕಮ್ಯುನಿಸ್ಟ್ ಪಾರ್ಟಿಲಿ ಒಂದಿದೆ ನೋಡಿ ಅವ್ರಿಗೆ ಕೊಡ್ಬೇಕಂತ ಯಾವ ವ್ಯಕ್ತಿಯನ್ನ ಮೋದಿ ಟೈಪ್ ಯಾರನ್ನೂ ಮೆರೆಸಲ್ಲ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಟೈಪ್ ಯಾರನ್ನೂ ಮೆರೆಸಲ್ಲ ಅವರು ಪಾಲಿಟ್ ಬ್ಯೂರೋ ಅವ್ರದೇ ಆದಂತ ಒಂದಿದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅಲ್ಲಿ ಯಾರು ಶ್ರಮ ಆಗ್ತಾರೆ ಯಾರು ತುಡುತ್ತಾರೆ ಯಾರು ಉತ್ತಂಬರಿದ್ದಾರೆ ಅವ್ರಿಗೆ ಅವಕಾಶ ಆಗುತ್ತೆ ಸೊ ಈಗ ಸ್ವಲ್ಪ ಮೊದ್ಲಷ್ಟು ಹೋಲ್ಡ್ ಇಲ್ಲ ಕಡಿಮೆ ಆಗಿದೆ ಓಲ್ಡ್ ಬಿಜೆಪಿನ ಸ್ಟ್ರಾಂಗ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿನ ಶ್ರೀರಾಮರೆಡ್ನ ಶ್ರೀರಾಮರೆಡ್ಡಿ ಸ್ಟ್ರಾಂಗ್ ಶ್ರೀರಾಮ್ ರೆಡ್ಡಿ ಸ್ಟ್ರಾಂಗ್ ಅಟ್ ದಿ ಸೇಮ್ ಟೈಮ್ ತುಂಬಾ ವೀಕ್ ಏನಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅದು ಕೂಡ ಶ್ರೀರಾಮ್ ರೆಡ್ಡಿಯನ್ನ ಫೋಟೋ ಬಳಸೋದಕ್ಕೆ ಸ್ವಲ್ಪ ಜಗಳ ಆಗ್ತಿದೆ ಅಲ್ಲಿ ಸಿಪಿಎಂ ಅವ್ರು ಬಳಸಬೇಕಾ ಬಳಸಂಗಿಲ್ಲ ಅಂತ ಇವರು ಅವ್ರ ಹತ್ರ ಬಳಸಲ್ವಲ್ಲ ಬಳಸ ಕೆಲವು ಪ್ರಚಾರದಲ್ಲಿ ಬಳಸ್ತಾ ಇದ್ದಾರೆ ಪ್ರಚಾರದಲ್ಲಿ ಬಳಸ್ತಾ ಇದ್ದಾರೆ ಅವ್ರ ಫೋಟೋನ ಬಳಸ್ತಾ ಇದಾರೆ ಬಗೆಪಲ್ಲಿಯಲ್ಲಿ ಹೋಗಿದ್ದೆ ಬಗೆಪಲ್ಲಿ ಶ್ರೀರಾಮ್ ರೆಡ್ಡಿ ಅವ್ರ ಮೇಲೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಯಾವ್ದೋ ಒಂದು ಅಲಿಗೇಷನ್ ಅಲಿಗೇಶನ್ ಅಲಿಗೇಶನ್ ಲೈಂಗಿಕ ದೌರ್ಜನ ಆಚೆ ಈಚೆ ಏನೋ ಒಂದು ಕೊಟ್ಟು ಅದನ್ನ ಅಮಾನತ್ ಮಾಡಿದೀವಿ ಅವರ ಪಕ್ಷ ರಾಜಕೀಯ ಹಾಕ್ಬೇಕಾದ್ರೆ ಅದೇ ಕಾರಣ ಕೊಟ್ಟಿದ್ದ ಅವರು ಸೊ ಹಾಗಾಗಿ ಕಮ್ಯುನಿಸ್ಟ್ ಪಾರ್ಟಿ ಅವರಿಗೆ ಅವ್ರನ್ನ ಬಳಸುವಂತದ್ದೇನು ಅಂತ ಅವಶ್ಯಕತೆ ಏನಿಲ್ಲ ಕೆಲವು ಪ್ರಚಾರದಲ್ಲಿ ಅವ್ರ ಫೋಟೋನ ಬಳಸ್ತಿದ್ದಾರೆ ಕೆಲವರು ಬಳಸ್ತಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಬದಲಾಗಿದೆ ಅದಕ್ಕೂ ಬದ್ಧತೆ ಈಗ ಸಂಘಟನೆ ಬಳಸಿದ್ರೆ ಕಮ್ಯುನಿಸ್ಟ್ ಪಕ್ಷ ಯಾವ್ದೇ ಫೋಟೋ ಗೀಟ ಬಳಸ್ಕೊಂಡು ರಾಜಕಾರಣ ಇಲ್ಲ ಅವರು ಈಗ ವಿರೋಧವನ್ನು ಶ್ರೀರಾಮ್ ರೆಡ್ಡಿ ಅನಿವಾರ್ಯತೆ ಅನ್ನೋದಾದ್ರೆ ಆದ್ರೆ ಅವತ್ತೇನ್ ಆರೋಪ ಮಾಡಿ ಆಚೆ ಹಾಕಿದ್ರಲ್ಲ ಅವ್ರನ್ನ ಆರೋಪನ ನೀವು ಮನ ಮಾಡಿದಂಗೆ ಆರೋಪವನ್ನು ಒಪ್ಕೊಂಡ್ ಮನಸ್ತಂಗೆ ಅದ್ರಲ್ಲಿ ಇವರು ಪಾಲ್ದಾರ್ ಇಲ್ಲ ಅಂತ ಈ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಪಾಲ್ದಾರು ಕಮ್ಯುನಿಸ್ಟ್ ಪಾರ್ಟಿ ನನಗೆ ಗೊತ್ತಿರೋ ತರ ತರದ್ದೆಲ್ಲ ಏನಿಲ್ಲ ಬಳಸ್ಕೊಂಡಿರೋ ತಪ್ಪದು ಅದೇ ವಿಚಾರವಾಗಿ ಯಾರು ಹೇಳ್ತಾ ಬಿಜೆಪಿ ಬಿಜೆಪಿಯಿಂದ ಮೂವರು ಅಂತ ಬಟ್ ಇಲ್ಲೆಲ್ಲ ಬಿಜೆಪಿ ಹೊಸೊಬ್ರು ಹೊಸೊಬ್ರು ಮೀನ್ಸ್ ಈ ಕ್ಷೇತ್ರಕ್ಕೆ ಮುನ್ರಾಜು ಮತ್ತೆ ಕೊನಪ್ರೆಡ್ಡಿ ಕೊನಪ್ರೆಡ್ಡಿ ಪಾರ್ಟಿ ಕೂಡ ಹೌದು ಮುನ್ರಾಜು ಕ್ಷೇತ್ರ ಕೂಡ ಹೊಸಬ್ರು ಅಂದ್ರೆ ಕಂಪೇರ್ ಟು ರಾಮಲಿಂಗಪ್ಪ 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 ಈಗಾಗಲೇ ಸ್ಟೇಟ್ ಬಾಡಿ ಬೇರೆ ಬೇರೆ ಬಾಡಿ ಕೆಲಸ ಮಾಡಿ ಬಂದವರಿಗೆ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಈ ಮೂವರಿಗಿಂತ ಫೈನಾನ್ಶಿಯಲಿ ಸ್ಟ್ರಾಂಗ್ ರಾಮಲಿಂಗಪ್ಪ ರಾಮಲಿಂಗಪ್ಪ ಎರಡನೇ ವಿಚಾರ ಏನು ಅಂತಂದ್ರೆ ಏನೊಂದು ಒಳ್ಳೆ ಕೆಲಸ ಗೊತ್ತಾಗತ್ತೆ ಬಿಡಪ್ಪ ಅಂತ ಸೈಲೆಂಟ್ ಆಗಿದ್ರು ರಾಮಲಿಂಗಪ್ಪ ಮನೆ ಬಂದಾಗ ಎಂಟ್ರೂ ಮಾಡಿದಾಗ ಮಾತಾಡಬಲ್ಲ ವಿಷನ್ ಇದೆ ಮನುಷ್ಯನ್ಗೆ ಬಿಸ್ನೆಸ್ ಮ್ಯಾನ್ ಬಟ್ ರಾಜಕಾರಣ ನುಗ್ಗಿ ಲೀಡ್ ಮಾಡುವಂತದ್ದು ಇರ್ಲಿಲ್ಲ ಸಪೋರ್ಟ್ ಆಗ ನಿಂತ ಸುಧಾಕರ್ ಕೋನಪ್ ರೆಡ್ಡಿ ಪರವಾಗಿ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ರಾಮಲಿಂಗಪ್ಪ ಪರವಾಗಿ ಪಕ್ಷ ನಿಂತಿದೆ ಯಡಿಯೂರಪ್ಪ ಹೆಸರು ಹೇಳ್ಕೊಂಡು ಮುಂದರಾಜು ರಾಜಕೀಯ ಮಾಡ್ತಾವ್ರೆ ಬಟ್ ಪಾರ್ಟಿಯಿಂದ ಟಿಕೆಟ್ ಪಡೆಯೋದೇ ಆದ್ರೆ ರಾಮಲಿಂಗಪ್ಪ ಸುಧಾಕರ್ ಟಿಕೆಟ್ ಕೊಡೋದಾದ್ರೆ ಕೋಡಿ ಟಿಕೆಟ್ ಅನ್ನ ಪಡಬಹುದು ಹ್ಮ್ ಯಡಿಯೂರಪ್ಪ ಟಿಕೆಟ್ ಕೊಡೋದಾದ್ರೆ ಮುನ್ರಾಜು ಟಿಕೆಟ್ ಅನ್ನ ಪಡಿಬಹುದು ಇದು ಬಿಜೆಪಿ ಕತೆ ಅಂಡ್ ಕಾಂಗ್ರೆಸ್ ಅಲ್ಲಿ ಸುಬ್ಬಾರೆಡ್ಡಿ ವರ್ಸಸ್ ಸಂಪಂಗಿ ಸಂಪಂಗಿ ಎರಡ್ ಸಾರಿ ಎಂ ಸುಬ್ಬ ಸುಬ್ಬಾರೆಡ್ಡಿ ಎರಡ್ ಸಾರಿ ಎಮ್ ಸೊ ಹಾಗಾಗಿ ಇಬ್ರು ಕೂಡ ಫೈಟ್ ಮಾಡ್ತಾರೆ ಟಿಕೆಟ್ ಕಾಗಿ ನೋಡ್ಬೇಕಲ್ಲ ಏನಾಗುತ್ತೆ ಸುಬ್ಬಾರೆಡ್ಡಿ ಕೊಡ್ತಾರೆ ಸಂಪಂಗಿ ಆಮೇಲೆ ಕಾನ್ಸ್ಟೆನ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡ್ ಸಲ ಗೆದ್ದಿದ್ದು ಇವ್ರೊಬ್ರೆ ಇಷ್ಟು ವರ್ಷಗಳಲ್ಲಿ ಸುಬ್ಬ ರೆಡ್ಡಿ ಒಬ್ಬರೇ ಹಾಗಾಗಿ ಅದು ಕೂಡ ಒಂದು ಫ್ಯಾಕ್ಟ್ರು ಇವರು ಯಾರು ಗೆದ್ದಿರಲಿಲ್ಲ ಎರಡ್ ಸಲ ಶಿರಾಮ್ ಸ್ಟ್ರಾಂಗ್ ಇದ್ರು ಕೂಡ ಸಿಪಿಎಂ ಇದ್ರು ಕೂಡ ಒಂದ್ಸಲ ಗೆದ್ದವರು ಒಂದ್ಸಲ ಆ ತರ ಇದೆ ಈ ಕಾನ್ಸ್ಟೆನ್ಸಿ ಫಸ್ಟ್ ಟೈಮ್ ಹಿಸ್ಟ್ರಿ ಸುಬ್ಬಾರೆಡ್ಡಿ ಎರಡು ಸಲ ಬ್ಯಾಕ್ ಟು ಬ್ಯಾಕ್ ಗೆದ್ದವರು ಸೊ ಈಗ ಅವರು ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ ಅನ್ನೋದು ಜನ ಅಭಿಪ್ರಾಯ ನೋಡಿದಾಗ ಜನ ಮಾತಾಡ್ತಿದ್ದಾರೆ ಸುಬ್ಬಾರೆಡ್ಡಿ ಅವರಿಗೆ ಬಾಗೇಪಲ್ಲಿ ನೆಗೆಟಿವ್ ಇದೆ ಹೌದು ಗ್ರೌಂಡ್ ರಿಪೋರ್ಟ್ ಇದೆ ನೀವು ಸರತಿ ಸಾಲಿನಂತೆ ಅವ್ರಿಗೆಲ್ಲಾ ಗೆಲ್ಲಾ ಗೆದ್ದವ್ರೆ ಮತ್ತೆ ಸರ್ ಇನ್ನು ಹೆವಿ ನೆಗೆಟಿವ್ ಇದೆ ಹೌದು ಸೊ ಇದೆಲ್ಲದರ ಪರಿಣಾಮ ಯಂಗ್ಸ್ಟರ್ ಇಲ್ಲಿ ಮಿಥುನ್ ರೆಡ್ಡಿ ಮಿಥುನ್ ರೆಡ್ಡಿಗೆ ಲಾಭ ಆಗ್ತಿರೋದಿಲ್ಲಿ ಈ ನಾಗರಾಜ್ ರೆಡ್ಡಿಗೆ ಟಿಕೆಟ್ ಬಲವಂತ ಮಾಡಿಸ್ಕೊಂಡಿರೋದು ಇವರು ಗಲಾಟೆ ಅನೌನ್ಸ್ ಕೋನಪ್ ರೆಡ್ಡಿ ಒಲ್ಲದ ಮನಸ್ಸಿಂದ ಬಿಜೆಪಿಗೆ ಹೋಗಿರೋದು ಹೌದು ಮೂರ್ ಮೂರು ಇವೆಲ್ಲವೂ ಕೂಡ ಬಿಜೆಪಿಯ ಗೊಂದಲ ಕಾಂಗ್ರೆಸ್ ಗೊಂದಲ ಇವೆಲ್ಲ ನಡೀತಾ ಇದೆ ಬಟ್ ಬಿಜೆಪಿಗೆ ಏನ್ ಲೆಕ್ಕಾಚಾರ ಅಂತಂದ್ರೆ ರಾಮಲಿಂಗಪ್ಪ ಹೇಳಿದ್ರು ನಾವು ಯಾರಿಗೆ ಟಿಕೆಟ್ ಯಾರು ಚುನಾವಣೆ ಮಾಡ್ತೀವಿ ಅಂತ ಬಟ್ ರಾಮಲಿಂಗಪ್ಪ ಮಾಡ್ತಾರೆ ಉರ್ಲೋ ಮಾಡ್ಬೇಕಲ್ಲ ಅಂತ ಮುನ್ರಾಜು ಕೊಟ್ಟರು ಚುನಾವಣೆ ಮಾಡ್ತೀವಿ ಕನಪ್ರೆಡ್ಡಿ ಕೊಟ್ಟರು ಚುನಾವಣೆ ಮಾಡ್ತೀವಿ ನನಗ ಕೊಟ್ಟರು ಅವ್ರು ಚುನಾವಣೆ ಮಾಡ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಬರೀ ಮೀಡಿಯಾದವ್ರು ಸೃಷ್ಟಿವೆ ಅಂತ ಅಂತಿದ್ರು ನೋಡ್ಬೇಕು ಏನ್ ಮಾಡ್ತಾರೆ ಗೊತ್ತಾಗುತ್ತೆ ಬಟ್ ಕರ್ನಾಟಕ ಟಿವಿಯ ಫೆಬ್ರವರಿ ಪ್ರಕಾರ ಟ್ರೆಂಡ್ ಬಾಗೇಪಲ್ಲಿಯಲ್ಲಿ ಪಕ್ಷದ ಅಭ್ಯರ್ಥಿ ಮಿಥಿನ್ ರೆಡ್ಡಿ ಸ್ವಲ್ಪ ಮುನ್ನಡೆ

ಐದು ಹ್ಯಾಂಗಲ್ ಅಲ್ಲಿ ಇದು ಫೈಟ್ ಆಗುತ್ತೆ ಐದು ಜನ ಪ್ರಬಲ ಸ್ಪರ್ಧಿಗಳು ಅವಕಾಶ ಬೇರೆ ಒಂದು ಲಕ್ಷದ ಎಂಬತ್ತು ಸಾವಿರ ಡಿವೈಡೆಡ್ ಬೈ ಫೈವ್ ಹೆಚ್ಚು ಕಮ್ಮಿ ಅವಕಾಶ ಈ ಕ್ಷೇತ್ರದಲ್ಲಿದೆ ಸೊ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯ ಪ್ರಕಾರ ಬಾಗೇಪಲ್ಲಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಟ್ ಇಲ್ಲಿ ಏನು ಅವಕಾಶ ಅಂದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಹಾಗೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಮೇಲ್ನೋಟಕ್ಕೆ ಮೂವರು ಕಾಣ್ತಾ ಇದೆ ಬಿಜೆಪಿ ಕೂಡ ಒಗ್ಗಟ್ಟಾಗಿ ಹೋದ್ರೆ ರಿಸಲ್ಟ್ ಮಾಡ್ಕೋಬಹುದು ರಾಮಲಿಂಗಪ್ಪ ಹೇಳತ್ತರ ಒಟ್ಟಾಗಿ ಹೋದ್ರೆ ಬಿಜೆಪಿ ಕೂಡ ಇಲ್ಲಿ ಗೆಲುವಿನ ಸಾಧ್ಯತೆ ಇದೆ ಇದೆ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇದು ಬಾರಿ ಕುತೂಹಲ ಸುಧಾಕರ್ ಸಚಿವರು ಆರೋಗ್ಯ ಸಚಿವರು ಅವ್ರ ಮೇಲೆ ಕಾಂಗ್ರೆಸ್ನ ವಿನಯ್ ಶ್ಯಾಮ್ ಪಂಕ ಆರೋಪ ಮಾಡ್ತಾರೆ ಕೋವಿಡ್ ಬಂದ್ರೆ ಡಾಕ್ಟರ್ ಕೆ ಸುಧಾಕರ್ ಲಾಭ ಲಾಭ ಕೋವಿಡ್ ಹೆಸರಲ್ಲಿ ಸಾವಿರಾರು ಕೋಟಿ ದುಡ್ಡ ಲೂಟಿ ಮಾಡ್ಬಿಟ್ಟವ್ರು ಸುಧಾಕರ್ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ಸೇರಿ ಅದನ್ನೇ ಹೇಳ್ತಾರೆ ಬಟ್ ದಾಖಲೆ ಕೊಡಲ್ಲ ಹ್ಮ್ ಹೌದು ದಾಖಲೆ ಕೊಡಲ್ಲ ಅಂಡ್ ಸುಧಾಕರ್ನ ಹೇಳ್ತಾರೆ ರೀ ಯಾರು ನಿಮ್ಗೆನಾರು ಗೊತ್ತಾ ಸುಧಾಕರ್ ಏನು ಅಂತ ಏನಾಗಿದ್ರು ಅವರು ಹತ್ತು ವರ್ಷದಿಂದ ಅಲ್ಲ ಹದ್ನೈದು ವರ್ಷದಿಂದ ಏನಾಗಿದ್ರವ್ರು ಸುಧಾಕರ್ ಇವತ್ತು ಅವ್ರಷ್ಟು ಆಸ್ತಿ ಎಷ್ಟು ಎಷ್ಟು ಮಾಡಿದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಕೋರ್ಟ್ಗೆ ಹೋಗ್ಲಿ ಲೋಕಾಯುಕ್ತಕ್ಕೆ ಹೋಗ್ಲಿ ದೂರ್ ಕೊಡ್ಲಿ ಅಂದ್ರೆ ಕಾಂಗ್ರೆಸ್ ಯಾರೇ ಆರೋಪ ಈಗ ಸುಬ್ರಹ್ಮಣ್ಯ ಸ್ವಾಮಿ ಸುಮ್ನೆ ಆರೋಪ ಮಾಡಲ್ಲ ಆ ಕಣ್ ಜಡದ್ ಬಿಸಾಕ್ತಾರೆ ಯಾವ ಕಣ ನಿಧಿ ಫ್ಯಾಮಿಲಿ ಯಾವ ಜೈಲಿ ಯಾರನ್ನು ಬಿಡಲ್ಲ ಆತರ ಸವಾಲ ನಾನು ಒಪ್ತೀನಿ ಬಟ್ ಇಲ್ಲಿ ಸುಧಾಕರ್ ಮೇಲೆ ಆ ತರ ಆರೋಪ ಮಾಡುವುದೇ ಆದ್ರೆ ದಾಖಲೆಗಳ ತಗ ಬರ್ಬೇಕು ಡಿ ಕೆ ಶಿವಕುಮಾರ್ ಸುಮ್ ಗಾಳಿಲಿ ಗುಂಡು ಹಿಡಿಯೋದಲ್ಲ ಯಾಕೆಂದ್ರೆ ಅವ್ರು ಯಾಕೆ ಕೇಳಲ್ಲ ಅಂತಂದ್ರೆ ಅವರು ಬಿದ್ದವೇ ಬೇಕಾದ್ರೆ ತುಂಬಾ ಇದಾವೆ ಅವ್ರಿಗೆ ಅಲಿತಾರಲ್ಲ ಸಿಬಗೆ ಐಟಿ ಸುಧಾಕರ್ ಆಸ್ತಿಯನ್ನು ಪ್ರಶ್ನೆ ಮಾಡಿದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದ್ಗಟ್ಟು ಪ್ರಶ್ನೆ ಮಾಡ್ಕೋಬೇಕು ಮೂವತ್ ವರ್ಷದಿಂದ ಅಂದೇನಾಗಿತ್ತು ಎಷ್ಟಿತ್ತು ಆಸ್ತಿ ಹಾಗಾಗಿ ಸುಧಾಕರ್ ಸೇಫ್ ಮುಂದಿರೋಲ್ಲ ಕಳ್ರೆ ತಾನೇ ಸುಮ್ನೆ ಕೇಳ್ತಾರೆ ನಂದೇನು ಅಂತ ಅವರು ಆರಾಮ ಬಟ್ ಬಿಜೆಪಿಯಿಂದ ಸುಧಾಕರ್ ಸ್ಪರ್ಧೆ ಮಾಡಬಹುದು ಸ್ಪರ್ಧೆ ಮಾಡಬಹುದು ಅಂತ ಯಾಕೆ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಓದವ್ರು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ತಾರಲ್ಲ ಯಾರು ಗೊತ್ತು ಸಿದ್ದರಾಮಯ್ಯ ಸುಧಾಕರ್ ಸೋಲ್ಸ್ಬೇಕು ಅಂತ ಶಿಮ್ಲಾ ಹೋಗಿ ಸವಾಲು ಹಾಕಿದ್ರು ರಾಜಕೀಯದಲ್ಲಿ ಎಲ್ಲ ಸಾಧ್ಯ ಇಲ್ಲಿ ಇವತ್ತಿನ ನಾಳೆ ಇರಲ್ಲ ಈಗಿರೋದು ಮಧ್ಯಾಹ್ನ ಪರಮಾಪ್ತ ಆಪ್ತ ಮಂತ್ರಿ ಸುಧಾಕರ್ ಅವರು ಸುಧಾಕರ್ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ವಿನಯ್ ಸಹಾಯ್ ಜೆಡಿಎಸ್ ಇಂದ ಕೆಪಿ ಬಚ್ಚೇಗೌಡರು ಅಲ್ಲಿ ಕೊತ್ತೂರ್ ಮಂಜುನಾಥ್ ಬರ್ಲಾ ಅಂತ ಅನ್ಬಿಟ್ರು ಬ್ಯಾಲ್ದಳ್ಳಿ ಗೋವಿಂದ ಗೌಡ್ರ ಸಹಿತ ಕಟ್ಟಿ ಶಿಡ್ಲಿದ್ದಾರೆ ಸೊ ಹಾಗಾಗಿ ಸುಧಾಕರ್ ಚುನಾವಣೆಗೂ ಮುನ್ನವೇ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಜನ ಮಾತಾಡ್ತಾ

ಮತ ಎಣಿಕೆ ದಿನ ಲೆಕ್ಕ ಹಾಕಿ ಕೊಳ್ಳಬೇಕು ಎಸ್ ಅಷ್ಟೇ ಅಷ್ಟೇ ಏನಾಯ್ತಾ ನೋಡೋಣ ಕಾಂಗ್ರೆಸ್ ಏನೋ ಅಂತ ಗೊತ್ತಿಲ್ಲ ನಾನು ಹೋದಾಗ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಲ್ಲ ಜನ ಮಾತಾಡ್ತಿದ್ರು ಯಾರೇ ಆಗ್ಲಿ ಸುಧಾಕರ್ ಗೆಲ್ತಾರೆ ಪಾರ್ಟಿ ಯಾವ್ದಾದ್ಲಿ ಬಿಡಿ ಬಿಜೆಪಿ ಬೈತಾರೆ ಗೊತ್ತಾಗತ್ತೀವಿ ಅಂತಾರೆ ಬಿಜೆಪಿಗೆ ತುಂಬಾ ಜನ ಬೈತಾರೆ ರೈತರ ತುಂಬಾ ಜನ ಬೈತಾರೆ ಬಿಜೆಪಿಗೆ ಸುಧಾಕರ್ ಹಾಕ್ತೀವಿ ಬಹಳಷ್ಟು ಪ್ರಕರಣದಲ್ಲಿ ಎಷ್ಟೋ ಚುನಾವಣೆಗಳಲ್ಲಿ ಉಂಡು ಹೋದ ಕೊಂಡು ಹೋದ ಹ್ಮ್ ಹಾಗೆ ಕಾಂಗ್ರೆಸ್ ಅಲ್ಲಿ ಗೆದ್ದವ್ರು ಯಾಕೆ ಬಂದ್ರು ಬಿಜೆಪಿಗೆ ಹ್ಮ್ ಮತ್ತೇನೋ ಸ್ಟ್ರಾಟಜಿ ಹೋಗಬಹುದು ಹೋಗ್ಬೋದು ಚಿಕ್ಕಬಳ್ಳಾಪುರದ ಮುಂದಿನ ಶಾಸಕರು ಸುಧಾಕರ್ ಸುಧಾಕರ್ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಲಿ ಎಂ ಎಲ್ ಎ ಮುನಿಯಪ್ಪ ಇದ್ದಾರೆ ವಿ ಮುನಿಯಪ್ಪ ಅವರು ನಿಲ್ಲೋದಿಲ್ಲ ಟಿಕೆಟ್ ಅವ್ರ ಮಗನೂ ಬರೋದಿಲ್ಲ ಸೊ ಹಾಗಾಗಿ ಗೌಡ್ರ ಹೆಸರು ಬರ್ತಾ ಇದೆ ಈಗ ಅನೌನ್ಸ್ ಮಾಡಿದ್ದಾರೆ ಯಾರು ವಿ ಮುನಿಯಪ್ಪ ಅನೌನ್ಸ್ ಮಾಡಿದ್ದಾರೆ ಈ ಬಾರಿ ಶಿಡ್ಲಘಟ್ಟೆಗೆ ಬ್ಯಾಲಹಳ್ಳಿ ಗೋವಿಂದೇಗೌಡ ಸಪೋರ್ಟ್ ಮಾಡ್ತೀನಿ ಅಂತ ಬಹುಶಃ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಆಗ್ಬೋದು ಯಾಕಂದ್ರೆ ಅಲ್ಲಿ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕೇಳ್ತಿದ್ರು ಕೋಲಾರದಿಂದ ಸಿದ್ದರಾಮಯ್ಯ ಹೋಗಿ ಮುನ್ಸ್ಕೊಂಡಿದ್ರು ಸಿದ್ದರಾಮಯ್ಯ ಕಾರ್ಯಕ್ರಮಗಳಿಗೆ ಎರಡ್ ಮೂರು ಬಹಿರಂಗ ಕಾರ್ಯಕ್ರಮ ಬಂದಿರಲಿಲ್ಲ ಜನ ಕೂಡ ಸೇರಿಸಿರಲಿಲ್ಲ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಬ್ಯಾಂಕ್ ಅಧ್ಯಕ್ಷರು ಸ್ವಲ್ಪ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲಾಗಿಲ್ಲ ಕೊಟ್ಟು ಕರ್ಕೊಂಡ್ಬರ್ತಾರೆ ಜನಗಳಿಗೆ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಎಂ ಎಲ್ ಏನಾರ ಗೆದ್ದಿರಿ ಅದಕ್ಕೆ ಕಾರಣ ಬಾಲ್ದಳ್ಳಿ ಕೋವಿಂದ ಅಂದ್ರೆ ಅವರಲ್ಲ ಅವರಪ್ಪನ ಅಪ್ಪನ ಮನೆ ದುಡ್ಡು ಏನಲ್ಲ ಅಲ್ಲ ಡಿಸಿಸಿ ಬ್ಯಾಂಕ್ ದುಡ್ಡ ಸಾಲ ಕೊಟ್ಟ ಸಾಲ ಕೊಡಿ ಕೊಟ್ಟಿರೋ ಸಾಲ ಏನ್ ಪುಕ್ಸಟ್ಟೆ ಏನಲ್ಲ ಸಾಲ ಕೊಟ್ಟು ಕ್ಯಾಶ್ ಹಾಕೊಂಡ್ ಮತದಾರರನ್ನ ವೋಟ್ ಮಾಡ್ತಾರೆ ಕಾಂಗ್ರೆಸ್ ಗೆಲುವೆಗ್ ಕಾರಣ ಆದ್ರೂ ಆರೋಪವನ್ನ ಬಿಜೆಪಿಗೂ ಮಾಡ್ತಾರೆ ಸಂಪಂಗಿ ಕೂಡ ಎಕ್ಸೆಮ್ ಎಲ್ ಕೆ ಬಂದಾಗ ಅದನ್ನ ಹೇಳಿದ್ರು ಅದೇ ಹೇಳ್ತಿದ್ರು ಸೊ ಅವ್ರಿಗೆ ಚಿಡ್ಲಘಾಟಕ್ಕೆ ಕಾಂಗ್ರೆಸ್ಗೆ ಅಭ್ಯರ್ಥಿ ಆಗಿದ್ದಾರೆ ಇದು ಇನ್ನು ಜೆಡಿಎಸ್ ಇಂದ ರವಿ ಈಗಾಗಲೇ ಅನೌನ್ಸ್ ಆಗಿದೆ ಸೊ ಬಿಜೆಪಿ ನೋಡ್ಬೇಕು ಎಕ್ಸೆಮ್ ಎಲ್ ಎ ರಾಜಾನನ್ ಕೊಡ್ತಾರಾ ಅಂತ ರಾಜಾನ ಟಿಕೆಟ್ ತೆಗೆದಕೊಳ್ಳೋ ಆತ್ಮವಿಶ್ವಾಸದಲ್ಲಿದ್ದಾರೆ ಈ ನಡುವೆ ಏನೋ ರಾಮಚಂದ್ರ ಗೌಡ್ರ ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿ ಹೊಸದಾಗಿ ಚಿಂತಾಮಣಿ ಅವರು ಅವ್ರೇನೋ ಶಿಡ್ಗಾಟ್ರಿಂದ ಬಿಜೆಪಿಯಿಂದ ಟಿಕೆಟ್ ಕೊಡ್ಬೇಕು ಅನ್ನೋ ಲೆಕ್ಕಾಚಾರ ಇದೆ ನೋಡ್ಬೇಕು ಯಾರು ಕೊಡ್ತಾರೆ ಅಂತ ಬಟ್ ಈ ಕ್ಷೇತ್ರ ಈಗ ಜೆಡಿಎಸ್ ಫೇವರ್ ಆಗಿದೆ ಕ್ಷೇತ್ರ ಮಲಗಿದ್ರು ಎದುರಾಳಿ ಯಾರು ಇಲ್ವಲ್ಲಪ್ಪ ಯಾಕಪ್ಪ ಕಾಸ್ ಖರ್ಚು ಮಾಡುದು ಮನೇಲಿ ಮಲ್ಗಿದ್ರು ಬಂದ ಮೇಲೆ ಫೈಟ್ ಈಗ ನಿದ್ದೆ ಗೆಟ್ಟಿದೆ ಬಟ್ ಈ ಕ್ಷಣಕ್ಕೆ ಮುನ್ನಡೆ ಇದಾರೆ ರಾಜೀವ್ ಗೌಡ್ರ ರಾಜೀವ್ ಗೌಡ್ರು ಕೂಡ ಬ್ಯಾಲಿ ಗೌಡ್ರನ್ನ ವಿರೋಧ ಕಟ್ಕೊಂಡು ಟಿಕೆಟ್ ಮಿಸ್ ಸಾಧ್ಯ ಇಷ್ಟ ಮಾಡಲ್ಲ ಮನುಷ್ಯ ಒಂದ್ ಸಭೆಯಲ್ಲಿ ಕುತ್ಕೊಂಡ್ ಮಾತಾಡಿ ಮುನಿಯಪ್ಪನವರು ಘೋಷಣೆ ಮಾಡಿದಾಗೆಲ್ಲ ಇದ್ರು ಈ ಹಿನ್ನೆಲೆ ಏನು ರಾಜೀವ್ ಗೌಡ್ರು ಕೂಡ ಟಿಕೆಟ್ ಟ್ರೈ ಮಾಡ್ತಿದ್ರು ಇನ್ನು ಯಾರು ಬೇರೆ ಬೇರೆ ಟ್ರೈ ಮಾಡ್ತಿದ್ರು ಸಣ್ಣ ಪುಟ್ಟಪ್ಪ ಪಾಕಾಂಕ್ಷಿಗಳೆಲ್ಲ ಇದ್ರು ಟ್ರೈ ಮಾಡ್ತಿದ್ರು ಈಗ ಅಲ್ಲಿ ರಾಜೀವ್ ಗೌಡ್ರು ಪ್ರಬಲವಾಗಿ ಟ್ರೈ ಮಾಡ್ತಿದ್ರು ಬೆಳ್ದಳ್ಳಿ ಕೋವಿಂದ ಗೌಡ್ರು ಬಂದು ರೂಲ್ ಟಿಕೆಟ್ ಅವ್ರಿಗೆ ಆಗುತ್ತೆ ನೋಡ್ಬೇಕು ಕಾಂಗ್ರೆಸ್ ಅವ್ರ ಬರೀ ಕಾಗೆ ಸಾವ್ರೆ ಡಿಸೆಂಬರ್ ಅಂತೆ ಜನವರಿ ಫಸ್ಟ್ ವೀಕ್ ಅಂತೆ ಸಂಕ್ರಾಂತಿ ಅಂತೆ ಸಂಕ್ರಾಂತಿ ಎಂಡ್ ಜನವರಿ ಎಂಡ್ ಅಂತೆ ಫೆಬ್ರವರಿ ಫಸ್ಟ್ ಅಂತೆ ಎಂಡ್ ಅಂತೆ ಜೆಡಿಎಸ್ ಇರೋ ಧೈರ್ಯ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವ್ರಿಗೆ ಈಗ ಇಲ್ಲಿ ಈ ತಿಂಗಳು ಮಾತ್ರ ನೆಮ್ಮದಿಯಾಗಿರಬಹುದು ಈಗಲೇ ನೆಮ್ಮದಿ ಕೆಟ್ಟಿದೆ ನಮ್ಮ ಡೇಟಾ ಕಲೆಕ್ಷನ್ ಟೈಮ್ ಈಗ ಆಗಿರೋ ಕಾರಣ ಸದ್ಯಕ್ಕೆ ಮೇಲು ರವಿ ಸೇಫ್ ನೆಕ್ಸ್ಟ್ ವೀಕ್ ಏನೋ ಗೊತ್ತಿಲ್ಲ ಬ್ಯಾಲ್ದಳ್ಳಿ ಗೋವಿಂದೇಗೌಡರು ಅಖಾಡಕ್ಕೆ ಬ್ಯಾಲ್ದಿ ಗೌಡ್ರು ಇಳಿಯದೆ ಟಿಕೆಟ್ ಆಯ್ತು ಬ್ಯಾಲ್ದಳ್ಳಿ ಗೋವಿಂದೇಗೌಡರಿಗೆ ಅಂದ್ರೆ ರಿಸಲ್ಟ್ ಕೂಡ ಬದಲಾಗಬಹುದು ಯಾಕಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ಗೆಲುವಿಗೆ ಪರೋಕ್ಷ ಕಾರಣ ಇವ್ರು ಪರೋಕ್ಷ ಕಾರಣ ಆಗಿದೆ ಬದಲಾ ಗೋವಿಂದ ಹಾಗಾಗಿ ಶೆಡ್ಲಿ ಈ ಕ್ಷಣಕ್ಕೆ ಮಾತ್ರ ನೆಮ್ಮದಿ ಮೇಲೂ ರವಿಕುಮಾರ್ ಮುಂದಿನ ತಿಂಗಳು ನೆಮ್ಮದಿ ಕೆಡಬಹುದು ಆ ಮಟ್ಟಿಗೆ ಜೋಶ್ ಸಾಧ್ಯತೆ ದಟ್ಟವಾಗಿದೆ ಮುಂದಿನ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಎಂದೇಗೋಪಾಲ್ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಜೆ ಕೆ ಕೃಷ್ಣ ರೆಡ್ಡಿ ಹಾಗೆ ಬಿಜೆಪಿಯಿಂದ ವೇಣುಗೋಪಾಲ್ ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಟಫ್ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಟಫ್ ಫೈಟ್ ಇದೆ ಎಂ ಸುಧಾಕರ್ ಒಂದಷ್ಟು ಲಾಜಿಕ್ ಏನು ವೇಣುಗೋಪಾಲ್ ಸಪೋರ್ಟ್ ಮಾಡ್ಬಿಡ್ತಾರೆ ಜೆಕೆ ಎಲ್ಲಾ ಇತ್ತು ಈಗ ಅವರೇ ಸಪ್ರೇಟ್ ಹೋಗ್ಬಿಟ್ಟು ಬಿಜೆಪಿಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಏನು ಅಂತ ಆ ವೋಟ್ ಬಹುತೇಕ ಬಿಜೆಪಿಗೆ ಜೆಡಿಎಸ್ ಓಟ್ ಹೋಗ್ತಿದೆ ಜೆಡಿಎಸ್ ಹೋಗ್ತಿದ್ವಲ್ಲ ಬಿಜೆಪಿ ಒಟ್ಟು ಗೆ ಹೌದು ಅದು ಆಗುತ್ತೆ ಎಂ ಸಿ ಗೆ ಕಳೆದ ಬಾರಿ ಅಲ್ಪಸಂಖ್ಯಾತ ಮಿಸ್ ಆಗಿದೆ ಇಂಡಿಪೆಂಡೆಂಟ್ ಆಗೋದಾಗ ಎರಡು ಸಾರಿ ಕೂಡ ಹೌದು ಅಲ್ಪ ಅಲ್ಪಸಂಖ್ಯಾತ ಕನ್ಸಲ್ಟೇಟ್ ಆಗುತ್ತೆ ಸೊ ಇದೇನಾಗುತ್ತೆ ಸುಧಾಕರ್ ಎರಡನೇ ವಿಚಾರ ಏನು ಅಂದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಎರಡ್ ಸಾರ್ ಗೆದ್ದವರಲ್ಲ ಈ ಲೆಕ್ಕಾಚಾರ ಮೂರಕರ್ ವೇಣುಗೋಪಾಲ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡೋ ಲೆಕ್ಕಾಚಾರ ಇವೆಲ್ವೂ ಕೂಡ ಕಾಂಗ್ರೆಸ್ ಗೆ ಸ್ವಲ್ಪ ನೆಮ್ಮದಿ ಕೊಡುತ್ತೆ ಸುಧಾಕರ್ನ ಗೆಲ್ಸ್ಬೇಕು ಈ ಬಾರಿ ಅಂತ ಚಿಂತಾಮಣಿ ಜನ ಕೂಡ ಮಾತಾಡ್ತಿದ್ದಾರೆ ಎಂ ಸಿ ಸುಧಾಕರ್ ಒಳ್ಳೆ ವ್ಯಕ್ತಿ ಹಣ ಖರ್ಚು ಮಾಡಲ್ಲ ಜನಗಳ ಜೊತೆ ಇರ್ತಾರೆ ಎಷ್ಟು ಗಂಟೆಗೆ ಯಾರಿಗೆ ಫೋನ್ ಮಾಡೋ ಫೋನ್ ಎತ್ತಾರೆ ಹೋಗ್ತಾರೆ ಅವೆಲ್ಲ ಇದೆ ಇಲ್ಲೇನೋ ಇತ್ತು ಜೆಡಿಎಸ್ ಸ್ವಲ್ಪ ಮುಂದೆ ಇತ್ತು ನಮ್ಮ ಸರ್ವೆಗಳಲ್ಲಿ ವೇಣುಗೋಪಾಲ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡುತ್ತಿರುವ ಕಾರಣಕ್ಕಾಗಿನೇ ಬಿಜೆಪಿ ದಾಟಿತು ಅಂದ್ರೆ ನೆಮ್ಮದಿ ಸುಧಾಕರ್ ಎಷ್ಟು ಬಿಜೆಪಿ ರೈಸ್ ಅಷ್ಟು ಸುಧಾಕರ್ಗೆ ಖುಷಿ ಅಂದ್ರೆ ಅಂತರ ಜಾಸ್ತಿ ಜಾಸ್ತಿ ಆಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೆ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಗೌರಿಬಿದನೂರು ಬಾಗೇಪಲ್ಲಿಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕೆಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ